ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಇನ್ನು ವಿಜಯಪುರ ನಗರ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಶಾಸಕರು ಹಿಂದೂ ಹುಲಿ ಅವರೇ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಈ ಗ್ಯಾಪ್ ಅಲ್ಲಿ ಉಮೇಶ್ ಬಂದಾಲ್ ಅಪ್ಪು ಪಟ್ಟಣ ಶೆಟ್ಟರ್ದು ಕೂಡ ಟಿಕೆಟ್ ಆಕಾಂಕ್ಷಿಗಳು ಅಂಡ್ ಕಾಂಗ್ರೆಸ್ ಇಂದ ಮಕ್ಬುಲ್ ಭಗವಾನ್ ಜಾವೇದ್ ಭಗವಾನ್ ಹಮೀದ್ ಮಶ್ರೀಫ್ ಇವರೆಲ್ಲ ಕೂಡ ಇದ್ದಾರೆ ನಡೀತಾ ಇದೆ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣಾಣಿ ಹಿಂದೂ ವರ್ಸಸ್ ಮುಸಲ್ಮಾನರ ನಡುವಿನ ಚುನಾವಣೆ ನಡೆಯದೆ ಹಿಂಗೆ ಹಾಗಾಗಿ ಇಲ್ಲಿ ಏನಾಗಿತ್ತಿತ್ತು ಅಂದ್ರೆ ಎತ್ನಾಳ್ ಈ ಹಿಂದೆ ರಾಜಕಾರಣದಲ್ಲಿ ಒಂದಷ್ಟು ಏಳು ಬೆಳೆಗಳನ್ನ ಕಂಡಿದ್ದಾರೆ ವಿಜಯಪುರಕ್ಕೆ ಬಂದ ಮೇಲೆ ಒಂದಷ್ಟು ಹಾವಳಿ ಇತ್ತಂತೆ ಯಾರ್ದು ಒಂದಷ್ಟು ಅಲ್ಪಸಂಖ್ಯಾತ ಸಮುದಾಯದ್ದು ಅವರು ಒಂದು ಫುಲ್ ಕೋಟೆ ತರ ಕಟ್ಕೊಂಡಿದ್ರು ಯಾರು ಓ ಹಿಂದೂಗಳು ಬಂದ್ರೆ ಅಲ್ಲಿ ಚಕ್ರ ಎಲ್ಲ ಏನೋ ಇತ್ತು ಯತ್ನಾಳ್ ಬಂದ್ಮೇಲೆ ಎಲ್ಲಾ ಹ್ಮ್ ರೂಲ್ಸ್ ರೂಲ್ಸ್ ಅಂತ ಇಡೀ ವಿಜಯಪುರ ಕ್ಷೇತ್ರದಲ್ಲಿ ಒಂದಷ್ಟು ಇವ್ರದೇ ಆದಂತ ಪಾಲಿಸಿ ತಂದು ಒಂದಷ್ಟು ಚೇಂಜ್ ಮಾಡ್ಕೊಂಡಿರೋ ಕಾರಣ ಇವ್ರನ್ನ ಹಿಂದೂ ಹುಲಿ ಹಿಂದೂ ಹುಲಿ ಅಂತ ಹೇಳ್ತಾರೆ ಬಟ್ ಇಂತ ರಾಜಕಾರಣದಿಂಗ್ ತಿರ್ಗ್ ನೋಡಿದಾಗ ಯತ್ನಾಳ್ ಅವ್ರ ಹೆಜ್ಜೆ ನೋಡಿದಾಗ ಒಂದಷ್ಟು ಬೆಳುಗಳಿದೆ ಇದೆ ಆದ್ರೇನು ಅಂತಂದ್ರೆ ಸಮುದಾಯ ಹಾಗಾಗಿ ಹಿಂದೂಗಳಿಗೆ ಯಾಕಂದ್ರೆ ಹಿಂದೂ ವರ್ಸಸ್ ಮುಸ್ಲಿಂ ರಾಜಕಾರಣ ನಡೀತಾ ಇದೆ ಆ ಕ್ಷೇತ್ರದಲ್ಲಿ ಜಿಲ್ಲೆಯ ಇತರ ಇಲ್ಲ ವಿಜಯಪುರದಲ್ಲಿ ಜಾಸ್ತಿನೇ ಇದೆ ಸೊ ಹಾಗಾಗಿ ಕಾಂಗ್ರೆಸ್ ಇಂದ ಮುಸಲ್ಮಾನರಿಗೆ ಬಿಜೆಪಿಯಿಂದ ಹಿಂದೂಗಳಿಗೆ ಟಿಕೆಟ್ ಕೊಡ್ತಾರೆ ಅದರಲ್ಲೂ ಯತ್ನಾಳು ಒಂದಷ್ಟು ಭಾರಿ ಬದಲಾವಣೆಗಳನ್ನ ಮಾಡಿ ವಿಜಯಪುರದಲ್ಲಿ ಎಸ್ ಅಥವಾ ಹಿಂದೂಗಳು ತಲೆ ಎತ್ಕೊಂಡು ಓಡಾಡತನ ಮಾಡವರೆ ಅಂತ ಒಂದು ಹೇಳ್ತಾರೆ ಹಂಗೂ ಏನು ನಮ್ಗೆ ಕೆಲವರು ಹೇಳೋದು ಯತ್ನಾಳ್ ಇಂಡಿಪೆಂಡೆಂಟ್ ನಿಂತು ಗೆದ್ಬಿಡ್ತಾರೆ ಅಂತ ಹೇಳ್ತಾರೆ ಬಟ್ ಚುನಾವಣೆ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಹಾಕಿದ್ರೆ ಅವರೇನು ಅತ್ತಿಪ್ಪ ಸರ್ ಅವರು ತಕೊಂಡ್ರು ಸಾಕು ಆಗ್ತಾರೆ ಬಟ್ ಸದ್ಯಕ್ಕೆ ಎತ್ನಾಳಗೆ ಟಿಕೆಟ್ ಕೊಡ್ತಾರೆ ಅಂತ ಇದೆ ನೋಡ್ಬೇಕು ಇಲ್ಲಿ ವಿಜಯಪುರ ನಗರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಆದ್ರೆ ಯತ್ನಾಳ್ನ ಹಾಕಕ್ಕೆ ಸೋಲ್ಸಕ್ಕೆ ಅಂತ ಒಂದು ಟೀಮ್ ಇದೆ ಬಿಜೆಪಿಯವರ ಬಿಜೆಪಿಯ ಆದ್ರೆ ಯತ್ನಾಳಗೆ ಕಾಂಗ್ರೆಸ್ ಅವ್ರ ಸಪೋರ್ಟ್ ಚೆನ್ನಾಗಿದೆ